ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನು ಇನ್ನೊಬ್ಬರಿಗೆ ಹಂಚ್ಕೊಳ್ಳಿಕ್ಕಾಗದೇ ಇರುವಂಥ ಕ್ಷಣದೊಳಗಡೆ ಕಾರ್ಡ್ಯಾಕರೆಸ್ಟ್ ಆಗೋಗೋದು ಸಡನ್ನಾಗಿ ದೇಹದ ಫಂಕ್ಷನ್ ನಿಂತು ಹೋಗುತ್ತೆ ಯಾಕೆಂದ್ರೆ ಇಡೀ ದೇಹ ನಿಂತ್ಕೊಳ್ಳೋದು ಹಾರ್ಟ್ ಫಂಕ್ಷನ್ ಮಾಡಿದ್ರೆ ಮಾತ್ರ ಸಡನ್ನಾಗಿ ಫೆಟಿಗಾಗುತ್ತೆ ಸುಸ್ತು ಅಂದರೆ ಎದ್ದು ಎದ್ದು ಹೇಳಲಿಕ್ಕೆ ಆಗದೆ ಇರೋ ಅಷ್ಟು ಸುಸ್ತಾಗಿಬಿಡುತ್ತೆ ಹಾರ್ಟು ಕೂಡ ಅದೇ ಥರದ ಕೆಲಸ ಮಾಡುವಂಥದ್ದು ಅದು ಹೀಗೆ ಕಾಂಟ್ರಾಕ್ಟಾಗಿ ಓಪನ್ ಆಗಿ ಮುಚ್ಕೊಂಡು ಮಾಡಿದಾಗಲೇ ರಕ್ತ ಮುಂದೆ ಹೋಗೋದು ಪರಿಚಲನೆ ಆಗೋದು ಎಕ್ಸ್ಪೀರಿಯೆನ್ಸ್ ಮಾಡಿರೋದನ್ನು ಇನ್ನೊಬ್ಬರಿಗೆ ಹಂಚ್ಕೊಳ್ಳಿಕ್ಕಾಗದೇ ಇರುವಂಥ ಕ್ಷಣದೊಳಗಡೆ ಕಾರ್ಯಕರಸ್ಟ್ ಆಗೋಗುತ್ತೆ ನಮಸ್ಕಾರ ವಿಸ್ತಾರ ಹೆಲ್ತ್ಗೆ ಸ್ವಾಗತ ನಾನು ಅಪೇಕ್ಷಾ ಜೈನ್ ವೀಕ್ಷಕರೇ ನಮ್ಮ ಹೃದಯದ ಆರೋಗ್ಯ ಡಯೆಟ್ ಹಾಗೆಯೇ ಲೈಫ್ ಸ್ಟೈಲ್ ಮೇಲೆ ಜಾಸ್ತಿ ಡಿಪೆಂಡ್ ಆಗುತ್ತೆ ಹಾಗಿದ್ರೆ ಹಾರ್ಟ್ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಯಾವ ರೀತಿ ಆಹಾರ ಸೇವಿಸಬೇಕು ಜೊತೆಗೆ ಹೃದಯದ ಕುರಿತಾಗಿ ಇನ್ನಷ್ಟು ಇನ್ಫಾರ್ಮೇಷನ್ ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ ಆರೋಗ್ಯ ತಜ್ಞೆ ಹಾಗೆಯೇ ಡಯಟೇಷನ್ ಪಲ್ಲವಿ ಈಡೂರವರು ಮ್ಯಾಮ್ ನಮಸ್ಕಾರ ನಮಸ್ತೆ ಮ್ಯಾಮ್ ಹಾರ್ಟ್ ಅಂದ ತಕ್ಷಣ ಫಸ್ಟ್ ಎಲ್ರಿಗೂ ತಲೆಗೆ ಹೋಗೋದು ಹಾರ್ಟ್ ಅಟ್ಯಾಕ್ ಸೊ ನನ್ನ ಮೊದಲನೇ ಪ್ರಶ್ನೆ ಏನಂದರೆ ಹಾರ್ಟ್ ಅಟ್ಯಾಕ್ ಯಾವೆಲ್ಲ ಕಾರಣಗಳಿಂದ ಆಗುತ್ತೆ ಅಂತ ಹಾರ್ಟ್ ಅಟ್ಯಾಕ್ ಇಂಥದ್ದೇ ಕಾರಣಗಳಿಗೆ ಆಗುತ್ತೆ ಅಂಥೇಳಿ ಬಹಳಷ್ಟು ಸಲ ಹೇಳೋದಕ್ಕಾಗೋದಿಲ್ಲ ಬೇಸಿಕಲಿ ಹಾರ್ಟ್ ಅಟ್ಯಾಕ್ಗೆ ಕಾರಣಗಳು ನಮ್ಮ ಲೈಫ್ ಸ್ಟೈಲ್ ಆಗಿರುತ್ತೆ ಅಂದರೆ ನಾವು ಯಾವ ರೀತಿ ಬದುಕ್ತಾ ಇರ್ತೀವಿ ಎಷ್ಟು ಕೇರ್ಲೆಸ್ ಆಗಿರ್ತೀವಿ ನಮ್ಮ ದೈನಂದಿನ ಲೈಫ್ ಸ್ಟೈಲಲ್ಲಿ ಅದು ಮೇಜರಾಗಿ ನಮ್ಮ ಹಾರ್ಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅದು ನಮ್ಗೆ ಗೊತ್ತಿರೋದಿಲ್ಲ ಒಂದು ಮುಖ್ಯವಾದ ವಿಚಾರ ಇಲ್ಲಿ ಹೇಳಬೇಕಾಗಿರೋದೇನು ಅಂದರೆ ನಮ್ಮ ಇಡೀ ದೇಹಕ್ಕೆ ಎಲ್ಲ ದೇಹದ ಎಲ್ಲ ಮಸಲ್ಗಳಿಗೆ ರೆಸ್ಟ್ ಇರುತ್ತೆ ಒಂದು ದಿನದಲ್ಲಿ ಒಂದು ಸ್ವಲ್ಪ ಹೊತ್ತಾದರೂ ರೆಸ್ಟ್ ಕೊಡ್ತೀವಿ ಅಥವಾ ನಾವು ಮಲ್ಕೊಂಡಾಗ ಅದಕ್ಕೆ ರೆಸ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಓಡಾಡ್ತಿದ್ದಾಗ ಬೇರೆ ಮಸಲ್ಗಳೆಲ್ಲ ಆ್ಯಕ್ಟಿವ್ ಆಗಿರುತ್ತೆ ಹಾರ್ಟಲ್ಲೂ ನಮ್ದಿರೋದು ಮಸಲ್ ಆ ಮಸಲ್ಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಯಾವತ್ತೂ ರೆಸ್ಟೇ ಇರೋದಿಲ್ಲ ನಾವು ಬದುಕಿರೋ ತನಕ ನಾವು ಹುಡ್ದಾಗಿಂದ ನಾವು ಬದುಕಿರೋ ತನಕ ಆ ಮಸಲ್ ಆ್ಯಕ್ಟಿವ್ ಆಗೇ ಇರಬೇಕು ಅಂದರೆ ಅದು ಕೆಲಸ ಮಾಡ್ತಾನೆ ಇರಬೇಕು ಇಮ್ಯಾಜಿನ್ ಮಾಡ್ಕೊಳ್ಳಿ ಅದರ ಮೇಲೆ ಅದೆಷ್ಟು ಲೋಡ್ ಇರಬಹುದು ಅಥವಾ ಅದೆಷ್ಟು ಹೊತ್ತು ಆ್ಯಕ್ಟಿವ್ ಆಗಿ ಅದು ಒಂದೇ ರೀತಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ ಹಾಗಿದ್ದಾಗ ನಾವು ಯಾವ ಥರದ ಸ್ಟೈಲ್ ಲೀಡ್ ಮಾಡ್ತೀವಿ ನಾವು ಯಾವ ಥರದ ಆಹಾರ ತೊಗೊಳ್ತೀವಿ ನಾವು ಯಾವ ಥರದ ಆ್ಯಕ್ಟಿವಿಟಿ ಮಾಡ್ತೀವಿ ಮತ್ತು ನಾವು ಎಷ್ಟು ಲೆವೆಲಿಗೆ ನಮ್ಮನ್ನು ನಾವು ನೋಡ್ಕೊಳ್ಳಿಕ್ಕೆ ನಮಗೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಅದು ನಮ್ಮ ಹಾರ್ಟ್ ಹೆಲ್ತನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ದಾರಿ ಮಾಡಿಕೊಡುತ್ತೆ ನಾವು ಎಷ್ಟು ಅದನ್ನು ಇಗ್ನೋರ್ ಮಾಡ್ತಾ ಬರ್ತೀವಿ ಅಥವಾ ಅದರ ಬಗ್ಗೆ ಅಸಡ್ಡೆ ತೋರಿಸ್ತಾ ಬರ್ತೀವಿ ಅದು ನಮ್ಮ ಹಾರ್ಟ್ ಹೆಲ್ತನ್ನು ಹಾಳು ಮಾಡ್ತಾ ಬರುತ್ತೆ ಹಾಗಾಗಿ ಹಾರ್ಟ್ ಹೆಲ್ತ್ಗೆ ಕಾರಣ ಅಥವಾ ಹಾರ್ಟ್ ಹೆಲ್ತ್ ಇಶ್ಯೂಸ್ ಬರೋದಕ್ಕೆ ಡಿಸೀಸಸ್ ಬರೋದಕ್ಕೆ ಕಾರಣಗಳೇನು ಅಂತ ಕೇಳಿದ್ರೆ ಒಂದೇ ಕಾರಣ ಅಂತ ಹೇಳೋದಕ್ಕಾಗೋದಿಲ್ಲ ಓಕೆ ಇನ್ನು ಯಾವ ರೀತಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಹಾರ್ಟ್ ಅಟ್ಯಾಕ್ ಆಗೋ ಮುಂಚೆ ಈಗ ಹಾರ್ಟ್ ಅಟ್ಯಾಕ್ ಆಗುವ ಮುಂಚೆ ಒಬ್ರೊಬ್ಬರಿಗೆ ಒಂದೊಂದು ಥರದ ಸಿಂಟಮ್ಸ್ ಕಾಣಿಸ್ಕೋಬೋದು ಎಲ್ರಿಗೂ ಒಂದೇ ಥರದ ಸಿಂಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಬೇಸಿಕಲಿ ಹಾರ್ಟ್ ಅಟ್ಯಾಕ್ ಬಹಳಷ್ಟು ಜನರಿಗೆ ನನ್ನ ಆರೋಗ್ಯ ಸರಿ ಇಲ್ಲ ಅನ್ನುವಂಥ ಒಂದು ರೂಪದಲ್ಲಿ ಇದ್ದಿರುತ್ತೆ ಗೊತ್ತಿರುತ್ತೆ ಅಂದರೆ ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿಲ್ಲ ಅನ್ನೋದು ಒಂದು ತಲೆಯಲ್ಲಿ ಒಂದು ಐಡಿಯಾ ಇದ್ದೇ ಇರುತ್ತೆ ಯಾಕೆಂದರೆ ಅದು ಬೇರೆ ಬೇರೆ ರೂಪದಲ್ಲಿ ಫಾರ್ ಎಕ್ಸಾಂಪಲ್ ಹೈ ಬಿ ಪಿ ಇರಬಹುದು ಹೈಪರ್ ಟೆನ್ಷನ್ ಇಶ್ಯೂ ಅದು ಹೈ ಬಿ ಪಿ ಇರ್ಬೋದು ಅಥವಾ ಅತಿಯಾಗಿ ಸುಸ್ತಾಗೋದಿರ್ಬೋದು ಓಡಾಡಬೇಕಾದ್ರೆ ಭಾಳ ಫೆಟೀಗ್ ಅನ್ಸೋದು ಸುಸ್ತು ಅನಿಸೋದು ಜಾಸ್ತಿ ನಡಿಲಿಕ್ಕಾಗದೆ ಇರಬಹುದು ಅಥವಾ ಸ್ಟೆಪ್ಸ್ ಹತ್ತಬೇಕಾದ್ರೆ ಬಹಳ ಕಷ್ಟ ಆಗೋದು ಎದುಸರು ಬರೋದು ಅಥವಾ ಹತ್ತಲಿಕ್ಕಾಗದೇ ಇರೋದು ಬ್ರೆತ್ಲೆಸ್ನೆಸ್ ಆದಂಗೆ ಆಗೋದು ಆಗ್ಬೋದು ಅಥವಾ ಇನ್ನು ಕೆಲವರಿಗೆ ಕೊಲೆಸ್ಟ್ರಾಲ್ ಪ್ರಮಾಣ ಅಥವಾ ಟ್ರೈಗ್ಲೆರೈಟ್ಸ್ನ ಲೆವೆಲ್ ಭಾಳ ಜಾಸ್ತಿ ಇದ್ದಿರ್ಬೋದು ಅವರು ಅವರ ರೆಗ್ಯುಲರ್ ಬ್ಲಡ್ ವರ್ಕ್ ಮಾಡಿಸಿದಾಗ ಅದ್ರ ಬಗ್ಗೆ ಅವರಿಗೆ ಗೊತ್ತಾಗಿರಬಹುದು ಅಥವಾ ಯಾವುದೋ ಒಂದು ಕಾರಣಕ್ಕೆ ಆಸ್ಪತ್ರೆಗೆ ಹೋಗಿದ್ದಾಗ ಅಥವಾ ಏನೋ ಟೆಸ್ಟ್ ಮಾಡಿಸಿದಾಗ ಡಾಕ್ಟರ್ ನಿಮಗೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದೆ ಅಂತ ಹೇಳಿರಬಹುದು ಅಥವಾ ದೈನಂದಿನ ಒತ್ತಡದ ಬದುಕಿನಲ್ಲಿ ಅವರು ಯಾವ ರೀತಿ ಒತ್ತಡ ತಗೊತಾ ಇದ್ದಾರೆ ಅನ್ನೋದ್ರ ಮೇಲೆ ಅಂದರೆ ಅವರಿಗೆ ತೊಗೊಳ್ಲಿಕ್ಕಾಗದೇ ಇದ್ದರೂ ಕೂಡ ಅದನ್ನು ಬೇರ್ ಮಾಡ್ತಾರೆ ಅದನ್ನು ಟ್ರೈ ಮಾಡ್ತಾರಲ್ಲ ಆಗ ಆಗ ಕೂಡ ಅನ್ನಿಸ್ಬೌದು ಮತ್ತು ಡಿಸ್ಕಂಫರ್ಟ್ ಸ್ಲೀಪ್ ಅಂದರೆ ಮಲ್ಕೊಂಡು ಒಂದು ಸ್ವಲ್ಪ ಹೊತ್ತಾದ ತಕ್ಷಣ ಒಂದು ಎರಡು ಅವರ್ ಆಗ್ತಿದ್ದಂಗೆ ಎಚ್ಚರ ಆಗಿಬಿಡೋದು ಸಡನ್ನಾಗಿ ಬ್ರೆತ್ಲೆಸ್ನೆಸ್ ಆದಂಗೆ ಆಗೋದು ಮತ್ತು ಆವಾಗ ಆವಾಗ ಬೆವರ್ತಾ ಇರೋವಂಥದ್ದು ಮತ್ತು ಇನ್ನೂ ಮೇಜರಾಗಿ ಇದು ನಾನು ಹೋಗ್ತಾ ಹೋಗ್ತಾ ನಿಮಗೆ ಕಾಣಿಸ್ಬೋದಾದಂಥ ಸಿಂಪ್ಟಮ್ಸ್ನ ಹೇಳಿದ್ದು ಹಾರ್ಟ್ ಅಟ್ಯಾಕ್ಗೆ ಮುಂಚೆ ಸಿಂಪ್ಟಮ್ಸ್ ಏನಾದರೂ ಬೇಕು ಅಥವಾ ಯಾವ ಥರ ಬರ್ಬೋದು ಅಂತ ನೋಡೋದಾದರೆ ಸಡನ್ನಾಗಿ ಆಗುತ್ತೆ ಸುಸ್ತು ಅಂದರೆ ಎದ್ದು ಎದ್ದು ಹೇಳಲಿಕ್ಕೆ ಆಗದೆ ಇರೋ ಅಷ್ಟು ಸುಸ್ತಾಗಿಬಿಡುತ್ತೆ ತುಂಬ ಬೆವರ್ತಾರೆ ಇನ್ನೂ ಎಕ್ಸಸೈಸ್ ಮಾಡ್ತಾ ಇರಬೇಕಾದ್ರೆ ಕುಸ್ತು ಬೀಳುವಂಥ ಸಿಚುವೇಷನ್ ಇರುತ್ತೆ ಆಗ ಫುಲ್ ಏನಾದರೂ ಎಕ್ಸಸೈಸ್ ಮಾಡ್ತಾ ಇದ್ದರೆ ಆಗ ಫುಲ್ ಕುಸ್ತು ಬೀಳುವಂಥ ಸಿಚುವೇಷನ್ ಇರುತ್ತೆ ಅಷ್ಟು ಸುಸ್ತಾಗುತ್ತೆ ಆಮೇಲೆ ಒಂದು ಸೈಡ್ ಎಡಗಡೆಯ ಪೂರ್ತಿ ಪೋರ್ಷನ್ ಪೇಯ್ನ್ ಸ್ಟಾರ್ಟ್ ಆಗ್ಬೋದು ಕತ್ತು ಈ ಜಾ ಈ ಜಾಲೈನು ಕತ್ತು ಆಮೇಲೆ ಬ್ಯಾಕ್ ನಮ್ಮ ಬೆನ್ನಿನ ಭಾಗ ಆಮೇಲೆ ಕೈ ಎಡಗೈ ಅಂದರೆ ನಮ್ಮ ನೇವಲ್ ಪಾಯಿಂಟ್ ಅಥವಾ ನಮ್ಮ ಹೊಕ್ಕುಳಿನ ಮೇಲ್ಗಡೆಯಿಂದ ಎಡ ಎಡಭಾಗಕ್ಕೆ ಒತ್ತಡ ಜಾಸ್ತಿಯಾಗಿ ಪೇಯ್ನ್ ಜಾಸ್ತಿ ಆಗ್ಬೋದು ಅಂದರೆ ಈ ಕಡೆ ನಿಮಗೆ ಕಂಟ್ರೋಲ್ ಮಾಡಲಿಕ್ಕಾಗದೇ ಇರುವಂಥ ಪೇಯ್ನ್ ಬರ್ಬೋದು ಆಗ ಅದು ನಥಿಂಗ್ ಬಟ್ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು ಇವೆಲ್ಲ ನಿಮಗೆ ಆ ಹೊತ್ತಿಗೆ ಕಾಣಿಸ್ಕೊಳ್ಳುವಂಥ ಸಿಂಪ್ಟಮ್ಸ್ಗಳು ಬಟ್ ಬೇಸಿಕಲಿ ಮುಂಚೆಯಿಂದನೇ ನಿಮ್ಮ ಹಾರ್ಟ್ ಹೆಲ್ತ್ ಸರಿಯಿಲ್ಲ ಅನ್ನೋದಕ್ಕೆ ಈ ಥರದ ಎಲ್ಲ ಸಿಂಟಮ್ಸ್ಗಳು ಇದಕ್ಕಿಂತ ಮುಂಚೆ ನಾನು ಏನೇನು ಸಿಂಟಮ್ಸ್ ಹೇಳಿದೆ ಆ ಎಲ್ಲ ಸಿಂಟಮ್ಸ್ಗಳು ಕಾಣಿಸ್ಕೊಂಡಿರುತ್ತೆ ಇನ್ನು ಹಾರ್ಟ್ ಅಟ್ಯಾಕ್ ಆಗ್ತಿರುವಂಥ ಸಂದರ್ಭದಲ್ಲಿ ಕೆಲವರು ಒಬ್ಬೊಬ್ಬರು ಒಂದೊಂದು ರೀತಿ ಫಸ್ಟ್ ಏಡ್ಗಳನ್ನ ಮಾಡ್ತಾರೆ ಕೆಲವರು ನೀರು ಕುಡಿಸ್ಬೇಕು ಅಂತ ಹೇಳ್ತಾರೆ ಕುಡಿಸ್ಬಾರ್ದು ಅಂತ ಹೇಳ್ತಾರೆ ಸೊ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ಸ್ ಕೊಡೋದಾದರೆ ಈಗ ವಾಟರ್ಗೂ ಹಾರ್ಟ್ ಹೆಲ್ತ್ಗೂ ನಿಮಗೆ ಆ ಥರದ ಸಂಬಂಧ ಹೇಳೋದಕ್ಕಾಗೋದಿಲ್ಲ ಯಾಕೆಂದರೆ ನೀರು ಕುಡಿಸೋದ್ರಿಂದ ಹಾರ್ಟ್ ಫಂಕ್ಷನ್ ಸರಿ ಹೋಗುತ್ತೆ ಅಂತಲ್ಲ ಬೇಸಿಕಲಿ ಹಾರ್ಟ್ ಫಂಕ್ಷನ್ ಆಗುವಂಥದ್ದು ನಮ್ಮ ರಕ್ತದ ಪರಿಚಲನೆಯ ಮೇಲೆ ಮತ್ತು ಆಕ್ಸಿಜನ್ನ ಸಪ್ಲೈ ಮೇಲೆ ಆ ಹಾರ್ಟ್ ಹೆಲ್ತನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ನೀರು ಕುಡಿಸ್ಬೇಕಾ ಬೇಡವಾ ಅನ್ನೋದು ಅರ್ಥ ಆಗುತ್ತೆ ಈಗ ಬೆವ್ರತಾ ಇದ್ದಾಗ ಜನರಿಗೆ ಸಾಮಾನ್ಯವಾಗಿ ಏನು ಬರುತ್ತೆ ಡಿಹೈಡ್ರೇಷನ್ ಆಗ್ತದೆ ಆಗ್ತಾ ಇದೆ ಮೋಸ್ಟ್ಲಿ ನೀರು ಕಡಿಮೆ ಆಗಿದೆ ಅದಕ್ಕೆ ಬೆವರ್ತಾ ಇದ್ದಾರೆ ಅಂತ ಅಂದ್ಕೊಬೋದು ಬಟ್ ಬೇಸಿಕಲಿ ಬೆವ್ರೋದು ಯಾವಾಗ ಅಂದರೆ ಆಕ್ಸಿಜನ್ ಸಪ್ಲೈ ಕೂಡ ಆಗದೇ ಇದ್ದಾಗ ಬೆವ್ತಾರೆ ಹಾಗಾಗಿ ಇಲ್ಲಿ ನಾವು ಮೊದಲನೇದಾಗಿ ಅರ್ಥ ಏನು ಅಂದರೆ ಹಾರ್ಟ್ ಹೆಲ್ತ್ ಅಂತ ಬಂದಾಗ ಒಂದು ರಕ್ತ ಪರಿಚಲನೆಯಲ್ಲಿ ವ್ಯತ್ಯಾಸ ಆದಾಗ ರ ಹೃದಯಕ್ಕೆ ಹೋಗುವಂಥ ರಕ್ತ ಹೃದಯದಿಂದ ಹೊರಗೆ ಹೋಗುವಂಥ ರಕ್ತ ಅಲ್ಲ ಹೃದಯಕ್ಕೆ ಹೋಗುವಂಥ ರಕ್ತಕ್ಕೆ ಪರಿಚಲನೆ ಆಗುತ್ತಲ್ವ ಅದು ಹೋಗೋದು ಬರೋದು ಆಗೋದಿರುತ್ತಲ್ಲ ಆ ಮೂಮೆಂಟಲ್ಲಿ ತೊಂದರೆ ಆದಾಗ ಅಥವಾ ಆ ಮೂಮೆಂಟ್ ಕ್ಲಿಯರಾಗಿ ಆಗದೇ ಇದ್ದಾಗ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ ಅದು ಒಂದೇ ಸಲ ಆದರೂ ಆಗ್ಬೋದು ಅಥವಾ ಕ್ರೋನಿಕಲಿ ಅದಿದ್ದು ಒಂದು ಸಲ ಒತ್ತಡಕ್ಕಾದರೂ ಆಗ್ಬೋದು ಈಗ ಫಾರ್ ಎಕ್ಸಾಂಪಲ್ ನೀವು ನೀರನ್ನು ಹಿಡ್ದು ಇಟ್ಕೊಂಡು ಒಂದು ಪೈಪನ್ನು ಹೀಗೆ ಒತ್ತಿ ಹಿಡ್ಕೊಂಡ್ರೆ ಎಷ್ಟು ನೀರು ಹೋಗ್ಬೋದು ಸ್ವಲ್ಪ ನೀರು ಹೋಗುತ್ತೆ ಈ ಕಡೆಯಿಂದ ನೀರಿನ ಪ್ರೆಷರ್ ಇರುತ್ತೆ ಆದರೆ ನೀರು ಹೋಗ್ಲಿಕ್ಕೆ ಆಗೋದಿಲ್ಲ ಬ್ಲಾಕ್ ಬ್ಲಾಕ್ ಆಗುತ್ತೆ ಅದೇ ಥರ ಹಾರ್ಟು ಕೂಡ ಅದೇ ಥರದ ಕೆಲಸ ಮಾಡುವಂಥದ್ದು ಅದು ಹೀಗೆ ಕಾಂಟ್ರಾಕ್ಟಾಗಿ ಓಪನ್ ಆಗಿ ಮುಚ್ಕೊಂಡು ಮಾಡಿದಾಗಲೇ ರಕ್ತ ಮುಂದೆ ಹೋಗೋದು ಪರಿಚಲನೆ ಆಗೋದು ಈ ಅದರ ಹಾರ್ಟಿನ ಕೆಲಸ ಸಸೂತ್ರವಾಗಿ ನಡೆಯೋದು ಅದೇ ಬ್ಲಾಕ್ ಆಗಿದ್ದಾಗ ಆ ಆರ್ಟ್ರೀಸ್ ಬ್ಲಾಕ್ ಆಗಿದ್ದಾಗ ಆಗ ಕೂಡ ರಕ್ತದ ಪರಿಚಲನೆ ಕಷ್ಟ ಆಗುತ್ತೆ ಆಗ ನಿಮಗೆ ಹಾರ್ಟಿನ ಸಮಸ್ಯೆ ಬರುತ್ತೆ ಇನ್ನೊಂದು ಕಂಡೀಷನಲ್ಲಿ ಹಾರ್ಟ್ಗೆ ಆಕ್ಸಿಜನ್ ಸಪ್ಲೈ ಆಗೋದಿಲ್ಲ ಆಕ್ಸಿಜನ್ ಕೂಡ ನಮ್ಮ ರಕ್ತದಲ್ಲೇ ಹೋಗಬೇಕು ಆಕ್ಸಿಜನ್ ಟ್ರಾನ್ಸ್ ಏನು ಬೇರೆ ಬೇರೆ ಭಾಗಗಳಿಗೆ ಹೋಗಲಿಕ್ಕೆ ಟ್ರಾನ್ಸ್ಮಿಟರ್ ಆಗಿ ಕೆಲಸ ಮಾಡೋದೇ ರಕ್ತ ಹಾಗಾಗಿ ರಕ್ತದ ಮೂಲಕವೇ ಹೋಗಬೇಕು ಆಕ್ಸಿಜನ್ ಸಪ್ಲೈ ಆಗದೇ ಇದ್ದಾಗಲೂ ಕೂಡ ಆ ಸಮಸ್ಯೆಗಳು ಉಂಟಾಗುತ್ತೆ ಹಾಗಾಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಥವಾ ಆ ಸಂದರ್ಭದಲ್ಲಿ ಅಥವಾ ಏನು ಹೃದಯಕ್ಕೆ ಏನೋ ಬೇರೆ ಸಮಸ್ಯೆಗಳಾಗಿದೆ ಅಂದಾಗ ನೀರು ಕುಡಿಸೋದ್ರಿಂದ ಸಡನ್ನಾಗಿ ಅದಕ್ಕೆ ಪರಿಹಾರ ಅಥವಾ ಇನ್ಸ್ಟೆಂಟ್ ರೆಮಿಡಿ ಅಂತ ಏನೂ ಆಗೋದಿಲ್ಲ ಮೇಜರಾಗಿ ಮಾಡಬೇಕಾಗಿರೋದು ಆ ಹೊತ್ತಲ್ಲಿ ಅವರನ್ನು ಇಮಿಡಿಯೇಟಾಗಿ ಆಸ್ಪತ್ರೆ ಕರ್ಕೊಂಡು ಹೋಗುವಂಥದ್ದು ಓಕೆ ಮ್ಯಾಮ್ ಇನ್ನೂ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ರಾತ್ರಿ ಚೆನ್ನಾಗಿರುತ್ತಾರೆ ಆರಾಮಾಗೆ ಮಲ್ಕೊಂಡಿರ್ತಾರೆ ಬೆಳಗ್ಗೆ ಆಗಷ್ಟಲ್ಲಿ ಡೆತ್ ಆಗಿಬಿಡುತ್ತೆ ಅಥವಾ ಸಡನ್ನಾಗಿ ಒಂದು ಸಲ ಡೆತ್ ಆಗಿಬಿಡುತ್ತೆ ಆವಾಗ ಡಾಕ್ಟರ್ ಹೃದಯ ಸ್ತಂಭನ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತಾರೆ ಸೊ ಈ ಹಾರ್ಟ್ ಅಟ್ಯಾಕು ಕಾರ್ಡಿಯಾಕ್ ಅರೆಸ್ಟ್ಗೂ ಏನು ವ್ಯತ್ಯಾಸ ಇದೆ ಬೇಸಿಕಲಿ ಹಾರ್ಟ್ ಅಟ್ಯಾಕ್ ಆಗುವಾಗ ನಿಮಗೆ ಸಿಂಪ್ಟಮ್ಸ್ಗಳು ಗೊತ್ತಾಗುತ್ತೆ ಅಂದರೆ ನಿಮಗೆ ಒಂದಿಷ್ಟು ಟೈಮ್ ಸಿಗುತ್ತೆ ಮತ್ತು ಒಂದೇ ಸಲ ಹಾರ್ಟ್ ಫಂಕ್ಷನ್ ಹೋಗೋದಿಲ್ಲ ನಿಮಗೆ ಸೂಚನೆ ಬರುತ್ತೆ ಈಗ ನಾನು ಆಗಲೇ ಹೇಳಿದೆ ಏನೇನು ಸ ಸೂಚನೆಗಳು ಸಿಗ್ಬೋದು ಅಂತ ಈ ಥರದ ಸೂಚನೆಗಳೆಲ್ಲ ಸಿಕ್ಕಿದಾಗ ನಿಮಗೆ ಇಮಿಡಿಯೇಟ್ಲಿ ಡಾಕ್ಟರ್ನ ಅಪ್ರೋಚ್ ಮಾಡಲಿಕ್ಕೆ ಒಂದಿಷ್ಟು ಸಮಯ ಸಿಗುತ್ತೆ ಆಮೇಲೆ ಅದನ್ನು ರೆಡಿ ಮಾಡಲಿಕ್ಕೆ ಕೂಡ ನಿಮಗೆ ಅಥವಾ ಸರಿ ಮಾಡ್ಕೊಳ್ಳಿಕ್ಕೆ ಕೂಡ ಒಂದು ಆಪ್ಷನ್ ಕೂಡ ಸಿಗುತ್ತೆ ಇದು ಹಾರ್ಟ್ ಅಟ್ಯಾಕ್ನ ಸಂದರ್ಭದಲ್ಲಿ ಆಗುವಂಥದ್ದು ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕಿಂದ ಸಡನ್ನಾಗಿ ಒಂದೇ ಸಲ ಹಾರ್ಟ್ ಅಟ್ಯಾಕ್ ಆಗಿ ಸಾಯೋದಕ್ಕಿಂತ ಟೈಮ್ ಸಿಗುತ್ತೆ ಹಾಗೆ ಅದನ್ನು ರೆಡಿ ಮಾಡಿಕೊಳ್ಳುವಷ್ಟು ಸಮಯ ಸಿಗೋದು ಜಾಸ್ತಿ ಇರುತ್ತೆ ಬಟ್ ಕಾರ್ಡಿಯಾಕ್ ಅರೆಸ್ಟ್ ಕೇಸಲ್ಲಿ ಹಾಗಾಗೋದಿಲ್ಲ ಸಡನ್ನಾಗಿ ಕಾರ್ಡಿಯ ಕರೆಸ್ಟ್ ಆಗುತ್ತೆ ಹಾಗಾಗಿ ಸಡನ್ನಾಗಿ ಡೆತ್ ಆಗುತ್ತೆ ಹಾಗಾಗಿ ಕಾರ್ಡಿಯಾಕ್ ಅರೆಸ್ಟ್ ಯಾರೋ ಸಡನ್ನಾಗಿ ಏನೂ ಸಿಂಪ್ಟಮ್ಸ್ ಇರಲಿಲ್ಲ ಇವತ್ತು ಇದ್ದಕ್ಕಿದ್ದಂಗೆ ಕಾರ್ಡಿಯಾಕ್ ಕರೆಸ್ಟ್ ಆಗಿ ಅಥವಾ ಸತ್ತೋಗ್ಬಿಟ್ರು ಹಾರ್ಟ್ ಇಶ್ಯೂಸಲ್ಲಿ ಅಂತ ಹೇಳಿದ್ರೆ ಕಾರ್ಡಿಯಾಕ್ ಕರೆಸ್ಟ್ ಆಗಿದೆ ಅಂತ ಅರ್ಥ ಕಾರ್ಡಿಯಾಕ್ ಯಾಕೆ ಆಗಿದೆ ಕಾರ್ಡಿಯಾಕ್ ಅರೆಸ್ಟ್ಗೆ ಕಾರಣಗಳು ಕೂಡ ಬೇರೆ ಬೇರೆ ಇರಬಹುದು ಹೆರಿಡಿಟ್ರಿ ಬಂದಿರೋದು ಇರಬಹುದು ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಹೃದಯ ಸಂಬಂಧಿ ಸಮಸ್ಯೆಗಳಿದ್ರೆ ಅವ್ರು ಜೆನೆಟಿಕಲಿ ಹೃದಯ ಸಂಬಂಧಿ ಸಮಸ್ಯೆಗಳನ್ನ ತೊಗೊಂಡು ಬಂದಿದ್ದಿದ್ರೆ ಆ ವ್ಯಕ್ತಿ ಆಗ ಕೂಡ ಕಾರ್ಡಿಯಾ ಕರೆಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಇಂಥದ್ದೇ ಕಾರಣಗಳು ಬೇಕು ಅಂತಿರೋದಿಲ್ಲ ಕಾರ್ಡಿಯಕ್ ಫಂಕ್ಷನ್ನಲ್ಲೇ ಒಂದು ಸ್ವಲ್ಪ ವ್ಯತ್ಯಾಸಗಳಿರೋದ್ರಿಂದ ಅಂದರೆ ಜೆನೆಟಿಕಲಿ ಅದು ಬಂದಿರೋದ್ರಿಂದ ಬರುವಂಥ ಚಾನ್ಸಸ್ ಇರುತ್ತೆ ಇನ್ನು ಅದು ಬಿಟ್ಟರೆ ನಿಮಗೆ ಕಾರ್ಡಿಯ ಕರೆಸ್ಟ್ಗೆ ಇಂಥದ್ದೇ ಒಂದು ಕಾರಣ ಅಂತ ಹೇಳಲಿಕ್ಕಾಗೋದಿಲ್ಲ ಮೇಜರಾಗಿ ಕಾರ್ಡಿಯ ಕರೆಸ್ಟಲ್ಲಿ ಏನಾಗುತ್ತೆ ಅಂದರೆ ಈಗ ಅದೊಂಥರ ಎಲೆಕ್ಟ್ರಿಕ್ ಸ್ಪಾರ್ಕ್ ಸ್ಟಾಪ್ ಕ ಎಲೆಕ್ಟ್ರಿಸಿಟಿ ಸಪ್ಲೈ ನಿಂತು ಹಾಗೆ ಈಗ ಒಂದೇ ಸಲ ಎಲೆಕ್ಟ್ರಿಸಿಟಿ ಸಪ್ಲೈ ನಿಂತು ಹೋದರೆ ಹೇಗೆ ಲೈಟೆಲ್ಲ ಆಫ್ ಆಗುತ್ತೆ ಅದೇ ಥರ ಸಡನ್ನಾಗಿ ದೇಹದ ಫಂಕ್ಷನ್ ನಿಂತು ಹೋಗುತ್ತೆ ಯಾಕೆಂದರೆ ಇಡೀ ದೇಹ ನಿಂತ್ಕೊಳ್ಳೋದು ಹಾರ್ಟ್ ಫಂಕ್ಷನ್ ಮಾಡಿದ್ರೆ ಮಾತ್ರ ಆಕ್ಸಿಜನ್ ಹಾರ್ಟ್ ತನಕ ಹೋಗಬೇಕು ಆಕ್ಸಿಜನ್ ಹಾರ್ಟ್ ತನಕ ಹೋದಾಗ ಹಾರ್ಟ್ ಕಾಂಟ್ರಾಕ್ಷನ್ನು ಆಗಲಿಕ್ಕೆ ಮತ್ತು ರಿಲೀಸ್ ಆಗಲಿಕ್ಕೆ ಸಹಾಯ ಆಗುತ್ತೆ ಅಂದರೆ ಹಾರ್ಟ್ ಮಸಲ್ ವರ್ಕ್ ಆಗಬೇಕು ಹಾರ್ಟ್ ಮಸಲ್ ಅಂತಂದರೆ ಹಾರ್ಟ್ ಮಸಲ್ ಬೇಸಿಕಲಿ ಮಸಲ್ ನಮ್ದು ಯಾವುದೇ ಮಸಲ್ ನಮ್ಮ ದೇಹದ ಯಾವುದೇ ಮಸಲ್ ತಗೊಳ್ಳಿ ನಿಮಗೆ ಒಂದು ಸ್ವಲ್ಪ ಹೊತ್ತಿಗೆ ಹಾ ಅಲ್ಲಿಗೆ ಇದು ಆಕ್ಸಿಜನ್ ಸಪ್ಲೈ ಆಗಿಲ್ಲ ಅಂತ ಇಟ್ಕೊಳ್ಳಿ ಈಗ ನೀವೇನೋ ವರ್ಕೌಟ್ ಮಾಡ್ತಾ ಇರ್ತೀರ ನಿಮಗೆ ಸಡನ್ನಾಗಿ ಈ ಕಾಲ್ ಕ್ರಾಂಪ್ ಆಗ್ಬೋದು ಅಥವಾ ಪಾದ ಕ್ರಾಂಪ್ ಆಗ್ಬೋದು ಎಲ್ಲೋ ಒಂದು ಕಡೆ ಕ್ರಾಂಪ್ ಆಗ್ಬೋದು ಆ ಕ್ರಾಂಪಿಂಗ್ ಆದಾಗ ಬೇಸಿಕಲಿ ಏನಾಗಿರುತ್ತೆ ಅಂದರೆ ನೀವು ತುಂಬ ಸ್ಟ್ರೆಚ್ ಮಾಡಿರ್ತೀರಿ ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗಿರೋದಿಲ್ಲ ಅದಕ್ಕೆ ಸರಿಯಾಗಿ ಅದು ಕ್ರಾಂಪ್ ಆಗುತ್ತೆ ಹಿಡ್ಕೊಂಬಿಡುತ್ತೆ ಅದೇ ಥರ ಹಾರ್ಟ್ ಮಸಲ್ ಕೂಡ ಕ್ರಾಂಪ್ ಆಗಿ ಅದು ಸ್ಟಿಫ್ನೆಸ್ ಆಗಿಬಿಡ್ಬೋದು ಒಂದು ಸಲ ಅದು ಸ್ಟಿಫ್ ಆಗಿಬಿಡ್ತು ಅಂದರೆ ಅದು ಮತ್ತೆ ಓಪನ್ ಆಗಲಿಲ್ಲ ಅಥವಾ ಅದು ಕಾಂಟ್ರಾಕ್ಷನ್ನು ಸರಿಯಾಗಿ ಆಗಲಿಲ್ಲ ಅಂದರೆ ಆಟೋಮ್ಯಾಟಿಕಲಿ ಸಪ್ಲೈ ಹೋದಾಗೆ ಆಕ್ಸಿಜನ್ ಸಪ್ಲೈಯೇ ನಿಂತು ಹೋದಾಗೆ ಆಕ್ಸಿಜನ್ ಸಪ್ಲೈ ಹೋದಾಗ ಆಟೋಮ್ಯಾಟಿಕಲಿ ಅರೆಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಕೆಲವೊಮ್ಮೆ ಇದ್ಯಾವುದು ಸಿಂಟಮ್ಸೇ ಇದಕ್ಕೆ ಹೆಚ್ಚಿನ ಸಲ ಸಿಂಟಮ್ಸ್ ಏನೂ ಇರೋದಿಲ್ಲ ಹೀಗೆ ಬಂದ್ಬಿಡುತ್ತೆ ಅಂಥೇಳಿ ಬೇಸಿಕಲಿ ನಮ್ಮ ಹಾರ್ಟ್ ಬೀಟಿನಲ್ಲಿ ವ್ಯತ್ಯಾಸ ಕಾಣಿಸ್ಕೋಬೋದು ಒಬ್ಬರೊಬ್ಬರಿಗೆ ಗೊತ್ತಾಗದೇ ಇರ್ಬೋದು ಅಂದರೆ ಸಡನ್ನಾಗಿ ಅದರದ್ದು ರಿದಮ್ ಏನಿರುತ್ತೆ ಹಾರ್ಟ್ ಬೀಟಿನ ರಿದಮ್ ಆ ರಿದಮ್ಮಲ್ಲಿ ವ್ಯತ್ಯಾಸ ಆಗ್ಬೋದು ಒಬ್ರೊಬ್ರಿಗೆ ಆ ವ್ಯತ್ಯಾಸ ಕೂಡ ಆಗದೆ ಇರ್ಬೋದು ಆಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ಒಂದು ಸ್ವಲ್ಪ ಫಟೀಗ್ ಅಂತ ಆಗಬಹುದು ಒಬ್ರೊಬ್ರಿಗೆ ಅದು ಆಗದೇನೂ ಇರಬಹುದು ಸಡನ್ನಾಗಿ ಸುಸ್ತಾಗೋದು ಅಥವಾ ಆಗೋದು ಅಥವಾ ಆಗೋದಿಲ್ಲ ಯಾಕೋ ಟೈರ್ಡ್ ಆಗ್ತಿದೆಯಲ್ಲ ಅನ್ನಿಸ್ಬೋದು ಅನ್ನಿಸ್ದೇನೂ ಇರಬಹುದು ನಾಸಿಯಾ ಫೀಲ್ ಬರ್ಬೋದು ವಾಮಿಟಿಂಗ್ ಸೆನ್ಸೇಷನ್ ಫೀಲ್ ಒಂಥರ ಯಾಕೆ ಹೀಗಾಗ್ತಿದೆ ಅಂತ ಅನ್ನಿಸ್ಬೋದು ಅಷ್ಟರಲ್ಲಿ ಹಾರ್ಟ್ ಇದು ಕಾರ್ಡಿಯಾಕ್ ಅರೆಸ್ಟ್ ಆದರೂ ಆಗ್ಬೋದು ಹೇಳಲಿಕ್ಕಾಗೋದಿಲ್ಲ ಆದರೆ ಬಹಳಷ್ಟು ಸಲ ಇದು ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನು ಇನ್ನೊಬ್ಬರಿಗೆ ಹಂಚ್ಕೊಳ್ಳಿಕ್ಕಾಗದೇ ಇರುವಂಥ ಕ್ಷಣದೊಳಗಡೆ ಕಾರ್ಡಿಯಾಕ್ ಅರೆಸ್ಟ್ ಆಗೋಗುತ್ತೆ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ